ಪ್ರವಾಹ ತೋರಿಸಿ ಬೆದರಿಸಿದ್ದ ಐಟಿ ಕಂಪನಿಗಳು ಹೊಸ ಖ್ಯಾತೆ ತೆಗೆದಿವೆ. ಒತ್ತುವರಿ ತೆರವಿಗೆ ಬರ್ತಾ ಇರೋ ಬಿಬಿಎಂಪಿ ವಿರುದ್ಧ ಖ್ಯಾತೆ ಆಪರೇಷನ್ ರಾಜಕಾಲುವೆ ಮಧ್ಯೆ ಐಟಿ ಕಂಪನಿಗಳ ಹೊಸ ವರಸೆ. ನಮಗೆ ಬಿಬಿಎಂಪಿ ಬೇಡ, ಪ್ರತ್ಯೇಕ ಪಾಲಿಕೆ ಕೊಡಿ. ಔಟರ್ ರಿಂಗ್ ರೋಡ್ ಅಸೋಸಿಯೇಷನ್ ನಿಂದ ಹೊಸ ವರಸೆ. ಔಟರ್ ರಿಂಗ್ ರೋಡ್ ರಸ್ತೆಯನ್ನ ಅಸಮರ್ಪಕವಾಗಿ ನಿರ್ವಹಿಸುತ್ತಾ ಇದೆ ಬಿಬಿಎಂಪಿ. ಹೊರವರ್ತುಲ ರಸ್ತೆಗೆ ಪ್ರತ್ಯೇಕ ಮುನ್ಸಿಪಲ್ ಬೇಕು. 17 ಕಿಲೋಮೀಟರ್ ಪ್ರದೇಶವನ್ನ ಪ್ರತ್ಯೇಕ ಮುನ್ಸಿಪಲ್ ವಲಯ ಅಂತ ಮಾಡಿ. ಐಟಿಬಿಟಿ ಕಂಪನಿಗಳಿರುವ ಸರ್ಕಾರಕ್ಕೆ ಐಟಿಬಿಟಿ ಕಂಪನಿಗಳಿಂದ ಸರ್ಕಾರಕ್ಕೆ ಹೊಸ ಡಿಮಾಂಡ್ ಇದೆ. ನಾವು ಬಿಬಿಎಂಪಿ ಬೇಡ, ಪಾಲಿಕೆ ಮಾಡ್ಕೊಡಿ. ಪ್ರತ್ಯೇಕ ಪಾಲಿಕೆ ಅದು ಏನು, 17 ಕಿಲೋಮೀಟರ್ ಗೋಸ್ಕರ ಒಂದು ಪಾಲಿಕೆ ಮಾಡ್ಕೊಡಿ. ಬಿಬಿಎಂಪಿ ಇಂದ ಕೆಲಸ ಆಗ್ತಾ ಇಲ್ಲ, ಪ್ರತ್ಯೇಕ ಮುನಿಸಿಪಲ್ ಬೇಕು. ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳಿತಾರೆ. 100 ಗ್ರಾಂ ನುಗ್ಗೆ ಸೊಪ್ಪಿನ ಪೌಡರ್ ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ. ನೀವು ಶುರು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರೇಷ್ಮೆ ಮಂಡಳಿಯಿಂದ ಕೆಆರ್ಪುರ ಜಂಕ್ಷನ್ ವರೆಗೆ ನಮಗೆ ಪ್ರತ್ಯೇಕ ಮುನ್ಸಿಪಲ್ ಬೇಕಂತೆ. ಬಿಬಿಎಂಪಿ ಇಂದ ಕೆಲಸ ಆಗ್ತಾ ಇಲ್ಲ, ಪ್ರತ್ಯೇಕ ಮುನ್ಸಿಪಲ್ ಬೇಕು. ಡೀಟೇಲ್ಸ್ ನಮ್ಮ ಜೊತೆ ಹಂಚಿಕೊಳ್ತಾರೆ ರಕ್ಷಾ. ರಕ್ಷಾ ಬ್ರ್ಯಾಂಡ್ ಬೆಂಗಳೂರು ಹಾಳಾಗ್ತಾ ಇದೆ, ಸರ್ಕಾರ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ದೊಡ್ಡ ದೊಡ್ಡಕ್ಕೆ ಘೋಷಣೆಗಳನ್ನು ಕೂಗಿದ್ದ ಇದೇ ಕಂಪನಿಗಳು ಇವಾಗ ಪಾಲಿಕೆ, ಪ್ರತ್ಯೇಕ ಪಾಲಿಕೆ ಕೊಡಿ, ನಮಗೆ ಬಿಬಿಎಂಪಿಯಿಂದ ಕೆಲಸ ಆಗ್ತಾ ಇಲ್ಲ ಅಂತಿವೆ. ಯಾಕಂದರೆ ನಿನ್ನೆ ಬಂದು ಬುಲ್ಡೋಸರ್ಗಳು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಪ್ರತ್ಯೇಕ ಪಾಲಿಕೆ ಬೇಕು ಅನ್ನಿಸ್ತಾ? ಖಂಡಿತ ಭಾವನಾ, ನಿಜಕ್ಕೂ ಈ ಒಂದು ಪತ್ರವನ್ನು ನೋಡಿದಾಗ ಎಲ್ಲಾ ಪತ್ರಕ್ಕೂ ಒಂದಷ್ಟು ಗೌರವಗಳಿರುತ್ತೆ, ಒಂದಷ್ಟು ಮಾನ್ಯತೆ ಇರುತ್ತೆ. ಆದ್ರೆ ಇದನ್ನ ನೋಡಿದಾಗ ನಿಜವಾಗ್ಲೂ ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ಹಾಗೇನೆ ಅತಿರೇಕ, ಯಾವ ರೀತಿಯಾದಂತಹ ಅತಿರೇಕದ ವರ್ತನೆಯನ್ನ ಐಟಿ ಬಿಟಿ ಕಂಪನಿಗಳು ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಐಟಿ ಬಿಟಿ ಕಂಪನಿಗಳಿಗೆ ಜಾಗ ಕೊಟ್ಟು, ಸ್ಥಳಾವಕಾಶವನ್ನ ಕೊಟ್ಟು, ಜೊತೆಗೆ ಅವ್ರಿಗೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಅವಶ್ಯಕತೆಗಳು ಏನೇನಿದೆ, ಅವ್ರಿಗೆ ರೋಡ್ ಇರ್ಬೋದು, ಹಾಗೆ ವಾಟರ್ ಸಪ್ಲೈ ಇರ್ಬೋದು, ಬೆಸ್ಕಾಮ್ ಇರ್ಬೋದು, ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಪಾಲಿಕೆ ಮಾಡ್ಕೊಂಡೇ ಬಂದಿದೆ. ಅವ್ರು ಕೇಳಿದಕ್ಕೆ ಯಾವುದಕ್ಕೂ ಇಲ್ಲಾದಿಲ್ಲ. ಯಾಕಂತಂದ್ರೆ ಐಟಿ ಬಿಟಿ ಕಂಪನಿಗಳು ಬರೋದ್ರಿಂದ ಉದ್ಯೋಗ ಅವಕಾಶಗಳು ಉಂಟಾಗುತ್ತೆ, ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಐಟಿ ಬಿಟಿಗಳ ಕಂಪನಿ ಅಂತಾನೆ ಹೆಸರ, ಐಟಿ ಬಿಟಿ ಸಿಟಿ ಅಂತಾನೆ ಹೆಸರಾಗಿದೆ ಅಂತಕ್ಕಂಥದ್ದು. ಆದ್ರೆ ಇವರು ಬರ್ದಿರುವಂತ ಪತ್ರವನ್ನ ನೋಡಿದ್ರೆ ಈಗ ಕೆಲವು ದಿನಗಳ ಹಿಂದೆ ನಮ್ಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ, ವಾಟರ್ ಲ್ಯಾಗಿಂಗ್ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನ ಮಾಡಿ ಅಂತ ಬಿಬಿಎಂಪಿಗೆ 2017 ಒಂದು ಪತ್ರವನ್ನ ಬರೀತಾರೆ. ಅದಕ್ಕೊಂದಷ್ಟು ಮಾನ್ಯತೆಯನ್ನ ಕೊಡಬಹುದಿತ್ತು. ಆದ್ರೆ ಬುಲ್ಡೋಸರ್ಗಳು ಯಾವಾಗ ಅವರ ಕಂಪನಿಗಳ ಮುಂದೆ ಹೋಗಿ ನಿಂತ್ಕೊಳ್ಳುತ್ತೆ, ನೀವು ಕೂಡ ಒತ್ತುವರಿಯನ್ನ ಮಾಡಿದ್ದೀರಾ, ಒತ್ತುವರಿ ತೆರವಿಗೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು, ಅದಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡಿ ಅಂತ ಹೋಗಿ ನಿಂತ್ಕೊಳ್ಳುತ್ತೆ. ತತ್ಕ್ಷಣ ಅವರಿಗೆ ಪಾಲಿಕೆ ಬೇಡ ಅಂತ ಅನಿಸ್ಲಿಕ್ಕೆ ಶುರುವಾಗಿದೆ. ಹಾಗಾಗಿ ಬೇರೆ ಪ್ರತ್ಯೇಕ ಪಾಲಿಕೆಯನ್ನ ಮಾಡ್ಕೊಡಿ ಅಂತ ಔಟರ್ ರಿಂಗ್ ರೋಡ್ ಅಸೋಸಿಯೇಷನ್ ನ ಎಲ್ಲಾ ಸದಸ್ಯರು ಸೇರಿ ಪತ್ರವನ್ನ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ. ನಿಜಕ್ಕೂ ಕೂಡ ಈ ಪತ್ರಕ್ಕೆ ಮಾನ್ಯತೆಯನ್ನ ನೀಡುವಂತದ್ದಲ್ಲ, ಸಾಮಾನ್ಯ ಪ್ರಜೆಗೂ ಕೂಡ ಗೊತ್ತಾಗುತ್ತೆ. ಈಗಾಗಲೇ ಸಾಕಷ್ಟು ಕಡೆ ಒತ್ತುವರಿಯನ್ನ ಮಾಡ್ಕೊಂಡಿರುವಂತಹ ಇದೇ ಕಂಪನಿಗಳು ಕೋರ್ಟ್ ಮೆಟ್ಟಲಿ ಇರುವಂತದ್ದು, ಜೊತೆಗೆ ಬಿಬಿಎಂಪಿಗೆ ಚೀಮಾರಿಯನ್ನ ಹಾಕುವಂತದ್ದು, ಜೊತೆಗೆ ವಾಟರ್ ಲ್ಯಾಗಿಂಗ್ ಆದಂತ ಸಂದರ್ಭದಲ್ಲಿ ಇಡೀ ಬೆಂಗಳೂರು ಕೂಡ, ಬೆಂಗಳೂರಿಗೂ ಕೂಡ ಶೇಮ್ ಬೆಂಗಳೂರು ಅನ್ನುವಂತಹ ಅಭಿಯಾನವನ್ನ ಮಾಡ್ತವೆ. ಜೊತೆಗೆ ಒತ್ತುವರಿಯ ಬಹುಪಾಲು ಭಾಗಿದಾರರು ಯಾರು, ಅಪರಾಧಿಗಳು ಯಾರು ಅಂತ ಅಂದ್ರೆ ಅದೇ ಐಟಿ ಬಿಟಿ ಕಂಪನಿಗಳು ಅಂತ ಹೇಳ್ಬೋದು. ನಾವು ನೋಡ್ಬೋದು ದೊಡ್ಡ ದೊಡ್ಡ ಕಂಪನಿಗಳು ಅಂತ ಅನ್ಸ್ಕೊಂಡಿರುವಂತಹ ಪೂರ್ವ ಪ್ಯಾರಡೈಸ್ ಇರ್ಬೋದು, ಬಾಗ್ಮನೆ ಟೆಕ್ ಪಾರ್ಕ್, ಜೊತೆಗೆ ಆರ್ಪಿಡಿ ಸಂಸ್ಥೆ ಇರ್ಬೋದು, ಹಾಗೆ ಅಜಿಂ ಪ್ರೇಮ್ಜಿ ಎನ್ನುವಂತಹ ಸಂಸ್ಥೆ, ವಿಪ್ರೋ, ಇವೆಲ್ಲವೂ ಕೂಡ ಮಹದೇವಪುರ ಭಾಗದಲ್ಲಿ ಸಾಕಷ್ಟು ಒತ್ತುವರಿಗಳನ್ನ ಮಾಡಿದ್ದಾವೆ. ಆದ್ರೆ ಆ ಒತ್ತುವರಿಗಳ ತೆರವಿಗೆ ಅಧಿಕಾರಿಗಳು ಹೋದಾಗ ಆ ಅಧಿಕಾರಿಗಳನ್ನ ನಡೆಸಿಕೊಂಡಿರುವಂತಹ ರೀತಿಯನ್ನು ಕೂಡ ನಾವು 3 ದಿನಗಳಿಂದ ನೋಡಿದ್ದೀವಿ. ಬಡವರ ಮನೆಗಳನ್ನ ನೆಲಸಮ ಮಾಡ್ತಿರುವಂತಹ ಅಧಿಕಾರಿಗಳು ಇದೇ ದೊಡ್ಡ ದೊಡ್ಡ ಕಂಪನಿಗಳ ಮುಂದೆ ಹೋಗಿ ಕೈಕಟ್ಟು ನಿಂತು, ಜೊತೆಗೆ ಯಾವ್ದಾದ್ರು ಒಂದು ಫೋನ್ ಕಾಲ್ ನ ಅಟೆಂಡ್ ಮಾಡಿ ವಾಪಸ್ ಬರ್ತಾ ಇದ್ದಾರೆ. ಸೊ ಕೋರ್ಟ್
ಕೋರ್ಟ್ ಮೆಟ್ಟಿಲು ಹೇರುವಂತದ್ದು, ಒಂದಲ್ಲ ಒಂದು ಕೋರ್ಟ್ಗಳಲ್ಲಿ ಅರ್ಜಿಗಳನ್ನ ಹಾಕುವಂತದ್ದು, ಒತ್ತುವರಿಯನ್ನ ತಡೆಯುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ ಇವರು ಈ ಪತ್ರವನ್ನ ಬರ್ತಿರೋದನ್ನ ನೋಡಿದ್ರೆ ಶೇಮ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಪಾಲಿಕೆ, ನಾವು ಬಿಬಿಎಂಪಿ ಪಾಲಿಕೆಗೆ ಒಳಪಡ್ತೀವಿ ಅಂತ ಅಂದ್ಮೇಲೆ ಪಾಲಿಕೆ ಮಾಡುವಂತಹ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ಪಾಲನೆಯನ್ನ ಮಾಡ್ಬೇಕು. ದೊಡ್ಡ ದೊಡ್ಡ ಒತ್ತುವರಿಗಳು ಏನಾದ್ರು ಆಗಿದಾವೆ ಅಂತ ಅಂದ್ರೆ, ಇವತ್ತು ಬೆಂಗಳೂರಿನ ಬಹುತೇಕ ಕಡೆ ಕೆರೆಗಳು ತುಂಬಿ ಮತ್ತೊಂದು ಕೆರೆಗೆ ಸಂಪರ್ಕ ಕಲ್ಪಿಸುವಂತಹ ರಾಜಕಾಲುವೆಗಳು ದೊಡ್ಡ ಮಟ್ಟದಲ್ಲಿ ಬಂದ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣವೇ ಇದೇ ಕಂಪನಿಗಳು, ಔಟರ್ ರಿಂಗ್ ರೋಡ್ ನಲ್ಲಿರುವಂತಹ ಈ ಕಂಪನಿಗಳು. ಇದೇ ಕಂಪನಿಗಳು ಶೇಮ್ ಬೆಂಗಳೂರು ಅನ್ನುವಂತಹ ಅಭಿಯಾನವನ್ನು ಶುರು ಮಾಡ್ತವೆ, ಪಾಲಿಕೆ ನಮಗೆ ಬೇಡ ಅನ್ನುವಂತಹ ಅಭಿಯಾನವನ್ನು ಶುರು ಮಾಡ್ತವೆ. ನಿಜಕ್ಕೂ ಕೂಡ ಈ ಒಂದು ಪತ್ರಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಆದ್ರೆ ಅತಿರೇಕದ ವರ್ತನೆಗಳು ಹೇಗಿದೆ, ಒತ್ತುವರಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಯಾವ ರೀತಿಯಾದಂತಹ ಒತ್ತುವರಿ ತೆರವಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾವ ರೀತಿಯಾದಂತಹ ಮಾರ್ಗಗಳನ್ನ ಈ ಕಂಪನಿಗಳು ಹುಡುಕ್ತಾ ಇದೆ ಅನ್ನೋದಕ್ಕೆ ಈ ಪತ್ರ ಕೂಡ ಸಾಕ್ಷಿಯಾಗಿದೆ ಭಾವನಾ. ಇಡೀ ಧನ್ಯವಾದ ರಕ್ಷಣೆ, ನಿಮ್ಮೆಲ್ಲ ಮಾಹಿತಿಗೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹ್ಯಾಶ್ಟ್ಯಾಗ್ ಗಳನ್ನ ಮಾಡ್ತಾ ಬೆಂಗಳೂರಿನ ಮಾನಹರಾಜ ಹಾಕಿದ ಇದೇ ಕಂಪನಿಗಳು ಒತ್ತುವರಿಯ ಸೂತ್ರಧಾರರು. ಒತ್ತುವರಿ ಮಾಡಿಕೊಂಡು ಆರಾಮಾಗಿ ಕಟ್ಟಡಗಳನ್ನು ಕಟ್ಕೊಂಡು ಅದಾದ ಮೇಲೆ ಶೇಮ್ ಬೆಂಗಳೂರು, ಸೇವ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರನ್ನ ಹಾಳು ಮಾಡಬೇಡಿ ಅಂತ ಪಾಠಗಳನ್ನು ಹೇಳಿ ಈಗ ಒತ್ತುವರಿ ಜಾಗನ ಕ್ಲಿಯರ್ ಮಾಡಿಕೊಡಿ ಅಂತ ಪಾಲಿಕೆಯವರು ಹೋದರೆ ನಮಗೆ ಈ ಪಾಲಿಕೆ ಬೇಡ, ಬಿ ಬಿ ಎಂ ಪಿ ಬೇಡ, ಪ್ರತ್ಯೇಕ ಪಾಲಿಕೆ 17 ಕಿಲೋಮೀಟರ್ಗೆ ನಮಗೆ ಪ್ರತ್ಯೇಕ ಪಾಲಿಕೆ ಕೊಟ್ಟುಬಿಡಿ ಅಂತಿದ್ದಾರೆ. ಯಾಕಂದರೆ ಇವರನ್ನು ಪ್ರಶ್ನಿಸಬಾರ್ದು. ಹಾಗೆ ಸರ್ಕಾರ ಕೂಡ ದೊಡ್ಡ ದೊಡ್ಡ ಸ್ಟೇಜ್ ಮೇಲೆ ನಿಂತು ಘೋಷಣೆಗಳನ್ನು ಕೂಗ್ತಲ್ಲ, ದಮ್ ಇಲ್ಲ, ತಾಕತ್ ಇದೆಯಾ ಅಂತ. ಈ ಕಂಪನಿಗಳು ನಡ್ಕೊಳ್ತಾ ಇರೋ ರೀತಿ ನೋಡ್ಬಿಟ್ಟು ನಿಜವಾದ ಅಧಿಕಾರ ಯಾವುದು ಅನ್ನೋದನ್ನ ಸರ್ಕಾರವು ತೋರಿಸ್ಬೇಕಾಗುತ್ತೆ. ಮೀನಾ ಮೀಶಾ ಎಣಿಸ್ಕೊಂಡು ಕೂತಿದ್ದಾರೆ, ಇಲ್ಲಿವರೆಗೂ ದೊಡ್ಡ ದೊಡ್ಡ ಕಂಪನಿಗಳನ್ನ ಮುಟ್ಟೋದಕ್ಕೆ ಭಯ ಪಡ್ತಾ ಇದ್ದಾರೆ, ಪ್ರಭಾವಿಗಳ ಕಟ್ಟಡಗಳನ್ನ ಮುಟ್ಟೋದಕ್ಕೆ ಭಯ ಪಡ್ತಾ ಇದ್ದಾರೆ. 30-40 ಸೈಟು 20-30 ಸೈಟ್ ನಲ್ಲಿ ಲೋನ್ ತಗೊಂಡು ಲೋನ್ ಅಪ್ರೂವಲ್ ಆಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳೀತಾರೆ. 100 ಗ್ರಾಮ್ ನುಗ್ಗೆ ಸೊಪ್ಪಿನ ಪೌಡರ್ನ ಸುಮಾರು 600-800 ರೂಪಾಯಿಗೆ ಮಾರ್ತಾರೆ. ನೀವು ಶುರು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.